ಪುಸ್ತಕ ಮುಂದಿಟ್ಟುಕೊಂಡು ಓದಿದೆ ಎಂಬ ಭ್ರಮೆಗೆ ಒಳಗಾಗಬೇಡಿ ಮಕ್ಕಳೇ. ಎಷ್ಟೊತ್ತು ಪುಸ್ತಕ ಮುಂದಿಟ್ಕೊಂಡ್ರೂ ಕೂಡ ನೀವು ಕ್ವಾಲಿಟೇಟಿವ್ ಸ್ಟಡಿ ಮಾಡಿದರೆ, ಅಂದರೆ ಕನ್ಸ್ಟ್ರಕ್ಟಿವ್ ಆಗಿ ನೀವು ಓದಿದ್ದು ನಿಮ್ಮ ತಲೆಗೆ ಹೋಗಿ ಮೈಂಡಲ್ಲಿ ಪ್ರೋಸೆಸ್ ಆಗಿ ಅದನ್ನು ರೀಪ್ರೊಡ್ಯೂಸ್ ಮಾಡೋಕ್ಕೆ ಬರುತ್ತೆ ಅನ್ನೋದಾದರೆ ಮಾತ್ರ ಕಲಿಕೆ ಆಗಿದೆ ಅಂತ ನಂಬಿ. ಇಲ್ಲ ಅಂದರೆ 3 ಗಂಟೆ ಪುಸ್ತಕ ಮುಂದಿಟ್ಕೊಂಡು ಕೂತಿದ್ದೆ, ನಾನು ಎಲ್ಲ ಓದ್ಕೊಂಡಿದ್ದೀನಿ ಅಂತ ಅದರಲ್ಲಿ ಮನಸ್ಸಿಲ್ದಿರ ಓದಿದ್ರಿ ಅಂದರೆ ಪರೀಕ್ಷೆಯಲ್ಲಿ ತೊಂದರೆಗೊಳಪಡ್ತೀರ. ಪರೀಕ್ಷಾ ದಿನಗಳು ಹತ್ತಿರ ಬರ್ತಾ ಇದ್ದಂತೆ ಅಧ್ಯಯನ ವಿಧಾನ ಬದಲಾಗಬೇಕು. ಅಂದರೆ ಮೊದಲು ಒಂದು ಘಟಕವನ್ನು ಓದೋದಕ್ಕೆ ನಿಮಗೆ 2 ಗಂಟೆ ಬೇಕಾಗ್ತಿತ್ತು ಅಂತ ಹೇಳಿದ್ರೆ, ಆ 2 ಗಂಟೆಯನ್ನು ಇವಾಗ 1/2 ಗಂಟೆಗಾದರೂ ನೀವು ಕಮ್ಮಿ ಮಾಡಿರಲೇಬೇಕು. ಅಂದರೆ ಅದೇ ಘಟಕವನ್ನು ಅರ್ಥ ಮಾಡಿಕೊಂಡು ಕ್ಲೀನಾಗಿ ರೀಪ್ರೊಡ್ಯೂಸ್ ಮಾಡೋದಕ್ಕೆ 1/2 ಗಂಟೆ ಮಾತ್ರ ತಗೊಳ್ಬೇಕು. ಈಗ ಹಂಗಾಗಲಿಲ್ವಾ? ಅಥವಾ ನಾನು ಎಲ್ಲ ಓದಿದ್ದೇನೆ ಬರೇ ಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಬಂದಿದೆಯಾ? ವೆಲ್ ಆ್ಯಂಡ್ ಗುಡ್. ಆದರೆ ನಾನು ಎಲ್ಲ ಓದಿದ್ದೀನಾ, ನಂಗೆ ಬರೆಯೋಕ್ಕೆ ಬರ್ತದಾ ಅಂತ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ಳೋ ಹಾಗೆ ನಿಮ್ಮ ಪರಿಸ್ಥಿತಿ ಇದ್ದರೆ ದಯವಿಟ್ಟು ಈ ವಿಡಿಯೋ ನೋಡಿ ಸ್ನೇಹಿತರೆ. ಒಂದು ಸಮಯದಲ್ಲಿ ಒಂದೇ ವಿಚಾರ, ಇದು ಅತ್ಯಂತ ಮುಖ್ಯವಾದಂಥ ಟಿಪ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆ ಅಂದರೆ ನೀವು ಯಾವಾಗ ಓದಕ್ಕೆ ಕುಳಿತರೂ ಕೂಡ 100,000 ಥಾಟ್ಗಳು ತಲೆಯಲ್ಲಿ ಬರೋಕ್ಕೆ ಶುರು ಆಗ್ತವೆ. 1ನೇ ಪ್ರಶ್ನೆ ಓದ್ತಾ ಇದ್ರೆ, ಅಯ್ಯೋ ನನಗೆ 3ನೇ ಪ್ರಶ್ನೆ ಬರ್ತದಾ, ಬರಲ್ವಾ, ಅವಾಗಲೇ ಬರ್ತಿತ್ತು ಇವಾಗ ಮರ್ತೋದಂಗಾಯ್ತು. ಗಣಿತ ಓದ್ತಾ ಇದ್ರೆ, ವಿಜ್ಞಾನ ಪಾಠದಲ್ಲಿ 3ನೇ ಪಾಠ, ನಾನು ಪುಸ್ತಕದಲ್ಲಿ 3ನೇ ಪಾಠ ಇನ್ನೂ ಓದಲೇ ಇಲ್ಲ, ಅಯ್ಯೋ ನನ್ನ ಫ್ರೆಂಡ್ ಏನು ಮಾಡ್ತಾ ಇರ್ಬೋದು, ಅವಳು ಓದ್ತಾ ಇರ್ಬೋದಾ, ಅಯ್ಯೋ ಅವಳು ನನಗಿಂತ ಜಾಸ್ತಿ ಓದ್ತಾ ಇರ್ಬೋದು. ಈ ಎಲ್ಲ ಕೆಲಸಕ್ಕೆ ಬಾರದ ವಿಚಾರಗಳು ಬಂದು 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 ನಮ್ಮ ತಲೆ ಏನಾಗ್ಬಿಡುತ್ತೆ ಅಂದರೆ ಒಂದು ಕಸದ ಬುಟ್ಟಿ ಆಗಿಬಿಡ್ತದೆ. ತುಂಬ ಬೇಡವಾಗಿರುವಂಥ ಎಲ್ಲ ವಸ್ತುಗಳು ಇದರಲ್ಲಿ ತುಂಬ್ಕೊಂಡ್ಬಿಡ್ತವೆ. ಸೊ ಇದು ಅತ್ಯಂತ ಡೇಂಜರಸ್ ಸಿಚುವೇಶನ್. ಹೀಗೆ ಯಾವುದೇ ಕಾರಣಕ್ಕೂ ಮೈಂಡನ್ನು ಮನಸ್ಸನ್ನು ನೀವು ಹರಿಬಿಡಬೇಡಿ. ಇದ್ರ ಬದಲು ಏನು ಮಾಡಬೇಕು? ನಾವು ಕನ್ಸ್ಟ್ರಕ್ಟಿವ್ ಆಗಿ ಒಂದೇ ವಿಚಾರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅಂತ ಹೇಳಿದ್ರೆ, ಈಗ ಗಣಿತವನ್ನು ಓದ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ನಿಮಗೆ ಪದೇ ಪದೇ ಈ ರೀತಿಯ ಥಾಟ್ಗಳು ವಿಚಾರಗಳು ಬರೋಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಆ ಗಣಿತದಲ್ಲಿ ಮಾಡ್ತಾ ಇರುವಂಥ ಲೆಕ್ಕವನ್ನು ನೀವು ಜೋರಾಗಿ ಹೇಳಕ್ಕೆ ಶುರು ಮಾಡಿ. ಆ್ಯಸ್ ಇಫ್ ಯು ಆರ್ ಎ ಟೀಚರ್. ತರಗತಿ ಕೋಣೆಯಲ್ಲಿ ಶಿಕ್ಷಕರು ಹೇಗೆ ಪಾಠ ಮಾಡ್ತಾರೋ ಹಾಗೆ ಜೋರಾಗಿ ಯಾರು ಕಲಿತಾರೋ ಬಿಡ್ತಾರೋ ನೀವು ಕಲಿಸೋಕ್ಕಂತೂ ಶುರು ಮಾಡಿಬಿಡಿ. ಆವಾಗಲೂ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಿಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ನೀವೇನು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಫ್ಲ್ಯಾಶ್ ಕಾರ್ಡ್ಸ್ ಆಗಿರ್ಬೋದು, ಚಿತ್ರಗಳಾಗಿರ್ಬೋದು, ನೀವು ಬರ್ಕೊಂಡಿರುವಂಥ ಬೇರೆ ಇನ್ಯಾವುದೋ ನೋಟ್ಸನ್ನು ಬಿಟ್ಟು ನಾನು ಹೇಳ್ತಾ ಇರೋದು, ಅಂಥ ಯಾವುದಾದ್ರೂ ಒಂದು ವಸ್ತುವನ್ನು ಪಕ್ಕದಲ್ಲಿಟ್ಕೊಂಡು ಅದನ್ನು ಕೈನಲ್ಲಿಟ್ಕೊಂಡು ಅದನ್ನು ಅನುಭವಕ್ಕೆ ತಂದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಈಗ ಉದಾಹರಣೆಗೆ ನೀವು ಲೀನಿಯರ್ ಇಕ್ವೇಷನ್ಸ್, ಸರಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನೀವು ಓದ್ತಾ ಇದ್ರಿ ಅಂದರೆ, 2 ಪುಟಾಣಿ ಕಡ್ಡಿಗಳನ್ನು ಕೈನಲ್ಲಿಟ್ಕೊಳ್ಳಿ. ಈ ಕಡ್ಡಿಗಳು ಯಾವಾಗ ಸಮಾಂತರ ಆಗ್ತವೆ, ಯಾವಾಗ ಒಂದನ್ನೊಂದು ಇಂಟರ್ಸೆಕ್ಟ್ ಮಾಡ್ತವೆ, ಅಥವಾ ಇವು ಯಾವಾಗ ಒಂದ್ರ ಮೇಲೆ ಒಂದು ಐಕ್ಯ ಆಗಿ ಕೋಯಿನ್ಸೈಡ್ ಆಗ್ತವೆ, ಇದನ್ನೆಲ್ಲ ವಿಚಾರ ಮಾಡ್ತಾ ಓದಿ. ಆವಾಗ ನಿಮ್ಮ ಮನಸ್ಸು ನಿಜವಾಗ್ಲೂ ಅದರಲ್ಲಿ ತೊಡಗುತ್ತೆ. ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ನೀವು ನಿಮ್ಮನ್ನು ನೀವು ಆ ಕಲಿಕೆಯಲ್ಲಿ ತೊಡಗಿಸ್ಕೊಂಡ್ರಿ ಅಂತ ಹೇಳಿದ್ರೆ ಮನಸ್ಸು ಬೇರೆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಷ್ಟಕ್ಕೂ ಪ್ರಪಂಚದಲ್ಲಿ ತಲೆ ಕೆಡಿಸ್ಕೊಳ್ಳೋದಕ್ಕೆ 100,000 ವಿಷಯಗಳಿದ್ದಾವೆ. ಅವೆಲ್ಲವನ್ನೂ ತಲೆ ಕೆಡಿಸ್ಕೊಳ್ತಾ ನಾವು ಹೋದ್ವಿ ಅಂದರೆ ಯಾವುದ್ರಲ್ಲೂ ನಾವು ಸಾಧನೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ವಿಜ್ಞಾನದಲ್ಲಿ 2 ಪ್ರಶ್ನೆ ಬರಲ್ವಾ, ತೊಂದರೆ ಇಲ್ಲ, ಆಮೇಲೆ ವಿಜ್ಞಾನ ಬಂದಾಗ ನೋಡ್ಕೊಳ್ಳೋಣ. ಸದ್ಯ ನಾನು ಮಾಡ್ತಾ ಇರೋದು ಗಣಿತ, ಗಣಿತ ಕಲಿಕೆಗೆ ಮಾತ್ರ ನನ್ನ ಪ್ರಾಶಸ್ತ್ಯತೆ ಅನ್ನೋದನ್ನು ನಿಮ್ಮ ಮನಸ್ಸಿಗೆ ನೀವು ತಿಳಿಸಿ ಹೇಳಬೇಕು. ಒಂದು ಘಟಕ ಒಂದು ಪೂರ್ಣವಾಗಿ ಓದಿ. ಇದರರ್ಥ ಏನು ಅಂತ ಹೇಳಿದ್ರೆ, ಒಂದು ಘಟಕವನ್ನು ಕಂಪ್ಲೀಟಾಗಿ ಒಂದು ಸಲ ಎತ್ಕೊಂಡ ಮೇಲೆ ಮುಗಿಸ್ಬೇಕು, ಅರ್ಥ ಮಾಡ್ಕೋಬೇಕು ಅಂತ. ಈಗ ಉದಾಹರಣೆಗೆ ಯಾವುದೇ ಒಂದು ವಿಷಯವನ್ನು ತಗೊಳ್ಳಿ. ನೀವು ಒಂದು ಸಿನಿಮಾ ನೋಡ್ತೀರಾ, ಫಸ್ಟು ಒಂದು ಸಣ್ಣ ಕ್ಲಿಪ್ಪನ್ನು ನೋಡಿ, ಇನ್ನೊಂದು ದಿನ ಇನ್ನೊಂದು ಕ್ಲಿಪ್ಪನ್ನು ನೋಡಿ, ನೀವು ಪೂರ್ತಿ ನೋಡಿದ್ರೂ ಕೂಡ ನಿಮಗೆ ಕತೆ ಏನಿತ್ತು ಸಿನಿಮಾದ್ದು ಅಂತ ಅರ್ಥ ಆಗಲ್ಲ. ಅದೇ ರೀತಿ ಇಲ್ಲಿ ಬಲ್ಬ್ ಇದೆ, ಇಲ್ಲಿ ಸ್ವಿಚ್ ಇದೆ, ಬ್ಯಾಟ್ರಿ ಇದೆ, ಇವೆಲ್ಲವೂ ಕೂಡಿ ಇಲ್ಲಿ ಸರ್ಕ್ಯೂಟ್. ಇದು ಕಂಪ್ಲೀಟ್ ಆಗಲಿಲ್ಲ ಅಂದರೆ, ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಬಲ್ಬು ಆನ್ ಆಗೋದಿಲ್ಲ. ನೀವು ಬಟನ್ನನ್ನು ಇಲ್ಲಿ ಪ್ರೆಸ್ ಮಾಡಬೇಕು, ಇದು ಸರ್ಕ್ಯೂಟ್ ಕಂಪ್ಲೀಟ್ ಆಗಬೇಕು.
ಸೊ ಹೇಗೆ ಇಲ್ಲಿ ಸರ್ಕ್ಯೂಟ್ ಕಂಪ್ಲೀಟ್ ಆಗೋದ್ರಿಂದ ಬಲ್ಬ್ ಆನ್ ಆಗುತ್ತೋ, ಹೇಗೆ ನೀವು ಕೇವಲ ಟ್ರೇಲರ್ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಸಿನಿಮಾ ಅರ್ಥ ಆಗಲ್ವೋ, ಹಾಗೇನೆ ಒಂದು ಘಟಕವನ್ನು ಒಂದು ಪೂರ್ಣವಾಗಿ ಓದಿದ್ರೆ, ಒಂದು ಕಂಪ್ಲೀಟ್ ಕ್ಯಾಪ್ಸ್ಯೂಲ್ ಥರ ಓದದೇ ಇದ್ದರೆ ಅದು ನಿಮಗೆ ಘಟಕ ಅರ್ಥ ಆಗೋದಿಲ್ಲ. ಇನ್ನು ಕ್ಯಾಪ್ಸ್ಯೂಲನ್ನು ನಾವು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಮೊದಲು ಯಾವುದೇ ಒಂದು ವಿಷಯವನ್ನು ನೀವು ಅಧ್ಯಯನ ಮಾಡೋಕ್ಕೆ ಕೈಗೆ ತಗೊಂಡ್ರೆ ಅಂದರೆ ಅದನ್ನು 30-50 ನಿಮಿಷದಲ್ಲಿ ಮುಗಿಸ್ಬೇಕು ಸ್ನೇಹಿತರೆ. ಇದು ಸೈಕಾಲಜಿಕಲಿ ಪ್ರೂವನ್ ಟೈಮ್. ಇದಕ್ಕಿಂತ ಹೆಚ್ಚಿಗೆ ಓದಿದ್ರೆ ಅರ್ಥ ಆಗಲ್ಲ, ಇದಕ್ಕಿಂತ ಕಮ್ಮಿ ಓದಿದ್ರೆ ಉಪಯೋಗ ಇಲ್ಲ. ಸೊ 30 ನಿಮಿಷ ಮಿನಿಮಮ್ ಓದಬೇಕು, 50 ನಿಮಿಷ ಮ್ಯಾಕ್ಸಿಮಮ್ ಓದಬೇಕು. ಸೊ ಇದರ ಮಧ್ಯೆ ನೀವು ಯಾವಾಗಲಾದ್ರೂ ಓದೋದನ್ನು ನಿಲ್ಲಿಸ್ಬೋದು. ಓಕೆ, ಈಗ ನೀವು 30-50 ನಿಮಿಷದಲ್ಲಿ ಒಂದು ಘಟಕವನ್ನು ಮುಗಿಸ್ಬೇಕು. ಮುಗಿಸ್ಬೇಕು ಅಂತ ಹೇಳಿದ್ರೆ ಓದೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಅರ್ಥ ಮಾಡಿಸ್ತೀನಿ. ಫಸ್ಟು 5-7 ಮಿನಿಟ್ಸ್ ನೀವು ಪುಸ್ತಕವನ್ನು ಮುಂದಿಟ್ಕೊಂಡು ಘಟಕದ ಹೆಸರನ್ನು ಒಂದು ಬಿಳಿ ಹಾಳೆನಲ್ಲಿ ಬರೀರಿ. ಈಗ ಉದಾಹರಣೆಗೆ ಶ್ರೇಡಿಗಳು ಅಂತ ಪಾಠವನ್ನು ತಗೊಂಡ್ರಿ ಅಂತ ಅಂದ್ಕೊಳ್ರಿ. ಶ್ರೇಡಿಗಳು ಅಂತ ಒಂದು ಬಿಳಿ ಹಾಳೆ ಮೇಲೆ ಹೆಡ್ಡಿಂಗ್ ಹಾಕ್ರಿ. ಹಾಕಿದ ಮೇಲೆ ನಿಮಗೆ ಈ ಶ್ರೇಡಿಗಳು ಘಟಕದಲ್ಲಿ ಏನೇನು ಜ್ಞಾಪಕ ಬರುತ್ತೋ ಎಲ್ಲ ಬರೆಯೋಕ್ಕೆ ಪ್ರಯತ್ನ ಮಾಡಿರಿ. ಓಕೆ, ನನಗೆ ಶ್ರೇಡಿಗಳು ಘಟಕವನ್ನು ನೆನಪು ಮಾಡಿಕೊಂಡ್ರೆ ಒಂದು ಸೂತ್ರ ನೆನಪಾಗುತ್ತೆ, AN=A+N-1×D. ಓಕೆ, ಇದು ನೆನಪಾಯಿತು ನನಗೆ. ಇದನ್ನು ಬಿಟ್ಟರೆ ಓಕೆ, ಶ್ರೇಡಿಗಳ ಮೊತ್ತವನ್ನು ಕಂಡುಹಿಡಿಯುವಲ್ಲಿ ಈ ಸೂತ್ರ ಇತ್ತು, A+L, ಇದು ಹಿಂದೆ ಅರ್ಧ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಇಲ್ಲಿ ನನಗೆ ಸ್ವಲ್ಪ ಡೌಟ್ ಇದೆ, ಬಟ್ ಈ ಥರ ಏನೋ ಒಂದು ಸೂತ್ರ ಇತ್ತು, ಇದು ನಿಮ್ಮ ಕಲ್ಪನೆಗೆ ಬರ್ತಾ ಇದೆ, ಇದು ಅರ್ಧ ಇರಬಹುದು ಇಲ್ಲದೇನು ಇರಬಹುದು, ಬಟ್ ನಿಮ್ಮ ಕಲ್ಪನೆಗೆ ಇಲ್ಲಿ ಒಂದು ಅರ್ಧ ಅನ್ನೋದು ಬರ್ತಾ ಇದೆ. ಸೊ ಈ ರೀತಿ ಒಂದು 5-7 ನಿಮಿಷದಲ್ಲಿ ಈ ಬಿಳಿ ಹಾಳೆಯನ್ನು ಬರೆದು ನಿಮ್ಮ ಹತ್ರ ಇಟ್ಕೊಳ್ಳಿ. ಇಟ್ಕೊಂಡು ಆದಮೇಲೆ ತಕ್ಷಣ ನೋಟ್ಸನ್ನು ಓಪನ್ ಮಾಡಬೇಡಿ. ಓಪನ್ ಮಾಡೋಕ್ಕೂ ಮುಂಚೆ ಈ ಘಟಕವನ್ನು ಒಂದು ಪೂರ್ಣತೆಯ ರೂಪವಾಗಿ ಬರೀರಿ. ಹೇಗೆ ಬರೀಬೇಕು? ಈ ಘಟಕ ಶ್ರೇಡಿಗಳು ಇದರಲ್ಲಿ ಏನೇನಿದೆ ಅನ್ನೋದನ್ನು ಮೊದಲು ಬರೀರಿ. ಸೂತ್ರಗಳು ನೆನಪಾಗಲಿಲ್ಲ ಅಷ್ಟಕ್ಕೆ ಬಿಟ್ಟುಬಿಡೋಣ. ಓಕೆ, ಇದು ಶ್ರೇಡಿಗಳು ಘಟಕ. ಇದರಲ್ಲಿ ನಾವು ಮೊದಲು ಏನು ಕಲ್ತಿದ್ವಿ ಇದರಲ್ಲಿ ಅಂದರೆ ಸ್ವಲ್ಪ ಬೇಸಿಕ್ ಕಲ್ತಿದ್ವಿ. ಬೇಸಿಕ್ ಅಂದರೆ ಎ ಅಂದರೆ ಏನು, ಎನ್ ಅಂದರೆ ಏನು, ಡಿ ಅಂದರೆ ಏನು, ಎಎನ್ ಅಂದರೆ ಏನು, ಎಸ್ಎನ್ ಅಂದರೆ ಏನು, ಬರೀ ಬೇಸಿಕ್ ಈ ಪದಗಳ ಅರ್ಥವನ್ನು ಕಲ್ತಿದ್ವಿ. ಸೊ ಇದು ಒಂದು ಕ್ಯಾಪ್ಸ್ಯೂಲ್ ಹಾಕ್ಕೊಳ್ಳಿ. ಇನ್ನೊಂದು ಕಡೆ ನೋಡಿದ್ರೆ ನಮಗೆ TN ಕಂಡುಹಿಡಿಯುವಂಥ ಒಂದು ಮುಖ್ಯವಾದಂಥ ಕೆಲಸ ಇದೆ ಈ ಘಟಕದಲ್ಲಿ, ಇದನ್ನು ಕಲಿಬೇಕು. ಇದನ್ನು ಬಿಟ್ಟರೆ ನೆಕ್ಸ್ಟು SN ಕಂಡುಹಿಡಿಯುವಂಥದ್ದು. SN ಅಂದರೆ ಏನು ಅಂತ ನಿಮಗೆ ಗೊತ್ತಿದ್ರೆ ಸರಿ, ಗೊತ್ತಿಲ್ಲದಿದ್ರೂ ಸರಿ, SN ಕಂಡುಹಿಡಿಯುವಂಥ ಲೆಕ್ಕಗಳನ್ನು ಕಲಿಬೇಕು. ಓಕೆ, ಇದನ್ನು ಬಿಟ್ಟ ಮೇಲೆ ಈ ಎಲ್ಲ ವಿಷಯಗಳನ್ನು ಸೇರಿಸಿ ಉಂಟಾದಂತಹ ವರ್ಡ್ ಪ್ರಾಬ್ಲಮ್ಸ್ ಅಥವಾ ಸಮಸ್ಯೆಗಳು ಅಂತ ಇದ್ದಾವೆ, ಆ ಸಮಸ್ಯೆಗಳನ್ನು ನಾವು ಬಿಡಿಸ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಮಗೆ ಮೇ ಬಿ 2 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು, ಇಲ್ಲಿ 1 ಅಂಕದ ಪ್ರಶ್ನೆಗಳಿರ್ಬೋದು, ಇಲ್ಲಿ 4 ಅಂಕದ ಪ್ರಶ್ನೆಗಳಿರ್ಬೋದು, ಇಲ್ಲೂ ಕೂಡ 4 ಅಂಕದ ಪ್ರಶ್ನೆಗಳಿರ್ಬೋದು. ಇದು ಮತ್ತೆ ಬ್ಲೂ ಪ್ರಿಂಟ್ನ ಸಹಾಯ ತಗೋಬೇಕು, ಹಿಂದಿನ ಸ್ಟೆಪ್ಪಿಂದ ಹೆಲ್ಪ್ ತಗೊಳ್ಳಿ. ಇಷ್ಟು ಆದಮೇಲೆ ಸ್ನೇಹಿತರೆ ಈಗ ಏನು ಮಾಡಿ, ಓಕೆ ಬೇಸಿಕಲಿ ನಾನು ಏನೇನು ಕಲ್ತಿದ್ದೆ ಅಂತಹ ಪುನಃ ಇಲ್ಲಿ ಒಂದ್ಸಲ ಬರೀರಿ. ಪೂರ್ತಿ ಬರೆದಾದ್ಮೇಲೆ ನಿಮ್ಮ ನೋಟ್ಸನ್ನು ತೆಗೀರಿ. ಒಂದೇ ಸಲಿಗೆ ನೋಟ್ಸ್ ಮುಂದಿಟ್ಕೊಂಡು ಪುಸ್ತಕ ಎಕ್ಸರ್ಸೈಸ್ ನಂಬರ್ 1.1 ನಾನು ಮಾಡೋಕೆ ಕೂತ್ಕೋತೀನಿ, ಇಲ್ಲಿ 3 ಲೆಕ್ಕ ಬಿಡಿಸಿರೋದಿಲ್ಲ, 50 ನಿಮಿಷ ಆಗೋಯ್ತು, ಪಾಠ ಮುಗೀತು, ನೀವು ಇಂಟ್ರೆಸ್ಟ್ ಕಳ್ಕೊತೀರಿ, ಆಮೇಲೆ ಏನು ಮಾಡೋದು, ನನಗೆ ಓದಕ್ಕೆ ಮೂಡ್ ಬರ್ತಾ ಇಲ್ಲ, ನಾವು ಓದಿದ್ದು ಅರ್ಥ ಆಗ್ತಾ ಇಲ್ಲ, ನನಗೆ ಭಯ ಆಗ್ತಾ ಇದೆ, ಇದೆಲ್ಲ ಶುರುವಾಗುತ್ತೆ. ಬೇಡಿ ಸ್ನೇಹಿತರೆ, ಈ ರೀತಿ ಒಂದು ಘಟಕವನ್ನು ಒಂದು ಕಂಪ್ಲೀಟ್ ಪೂರ್ಣವಾಗಿ ತಗೊಂಡು ಪ್ಲ್ಯಾನ್ ಮಾಡಿಕೊಂಡು ಓದಿ. ಈಗ ಬೇಸಿಕ್ ಕಲಿಯೋದಕ್ಕೆ 10 ನಿಮಿಷ ಬರ್ತಿತ್ತು ಅಂದರೆ ಬರುತ್ತಗಿರಿ, ಬಂದಿಲ್ಲ ಅಂತ ಹೇಳಿದ್ರೆ ಫೈನ್, ಇನ್ನೊಂದು ಸಲ ನೋಡ್ಕೊಳ್ಳಿ, ಇನ್ನೂ ಪರೀಕ್ಷೆಗೆ ಹೊರಟಿಲ್ಲ,
ಪರೀಕ್ಷೆ ರೂಮಲ್ಲಿ ಕಾಲಿಡಕ್ಕಿನ ಮುಂಚೆ 10 ನಿಮಿಷದವರೆಗೂ ನೋಡ್ಕೊಳ್ಳುವಂಥ ಅಧಿಕಾರ ನಿಮಗಿದೆ. ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಟಿ ಎನ್ ಕಂಡುಹಿಡಿಯೋದಕ್ಕೆ ಎಷ್ಟು ವೆರೈಟಿ ಲೆಕ್ಕಗಳಿದ್ದಾವೆ. ಟಿ ಎನ್ ಎಲ್ಲಾದರಲ್ಲೂ ಒಂದೇ ಥರ ಕಂಡುಹಿಡಿತೀವಿ, ಫಾರ್ಮುಲಾದಲ್ಲಿ ಬೆಲೆ ತುಂಬ್ತೀವಿ. ಆದರೆ ಆಲ್ಫಾಬೆಟ್ಸ್ ಬಂದಾಗ, ಎ ಎಕ್ಸ್ ಬಂದಾಗ ಹೇಗೆ ಮಾಡ್ತೀವಿ, ಫ್ರ್ಯಾಕ್ಷನ್ಸ್ ಅಂದರೆ ಭಿನ್ನರಾಶಿಗಳು ಬಂದಾಗ ಹೇಗೆ ಮಾಡ್ತೀವಿ, ಆಮೇಲೆ ಸ್ಕ್ವೇರ್ ರೂಟ್ ಇರುವಂಥ ನಂಬರ್ ಬಂದರೆ ಹೇಗೆ ಮಾಡ್ತೀವಿ, ಈ ರೀತಿ ಯೋಚನೆ ಮಾಡಿಕೊಂಡು ಒಂದೊಂದು ಎಕ್ಸಾಂಪಲನ್ನು ಒಂದೊಂದು ಹೆಡ್ಡಿಂಗಲ್ಲಿ ಮಾಡಿದ್ರೆ ಸಾಕು ಸ್ನೇಹಿತರೆ. ಅಧ್ಯಯನ ಮಾಡುವಾಗ ಬ್ಲೂ ಪ್ರಿಂಟ್ ಅಥವಾ ಘಟಕವಾರು ಅಂಕಪಟ್ಟಿ ನಿಮ್ಮೊಂದಿಗಿರಲಿ. ನಮ್ಮ ಇಲಾಖೆ ಪ್ರತಿ ಘಟಕಕ್ಕೆ ಎಷ್ಟು ಅಂಕಗಳು ಅಂತ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಆ ಪಟ್ಟಿ ನಿಮ್ಮ ಜೊತೆ ಇದ್ದರೆ ತುಂಬ ಒಳ್ಳೆಯದು. ಒಂದು ಕಡೆ ಘಟಕ, ಒಂದು ಕಡೆ ಅಂಕ. ಉದಾಹರಣೆಗೆ ಶ್ರೇಡಿ ಅನ್ನುವಂಥ ಘಟಕಕ್ಕೆ ಎಷ್ಟು ಅಂಕಗಳಿದೆ, ತ್ರಿಭುಜಗಳು ಅನ್ನುವಂಥ ಘಟಕಕ್ಕೆ ನಮ್ಮ ಇಲಾಖೆ 8 ಅಂಕಗಳನ್ನು ನಿಗದಿಪಡಿಸಿದೆ ಅಂತ ಅನ್ಕೋತೀನಿ. ಈ ರೀತಿ ಪ್ರತಿಯೊಂದು ಘಟಕಕ್ಕೂ ಇಲಾಖೆ ನೀಡಿರುವಂಥ ಅಂಕಗಳನ್ನು ಜೊತೆಗಿಟ್ಕೊಂಡು ಓದಕ್ಕೆ ಶುರು ಮಾಡಿದ್ರಿ ಅಂದರೆ ಯಾವ ಪರಿಕಲ್ಪನೆಗೆ ಎಷ್ಟು ಮಹತ್ವ ಕೊಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಅದೇನೋ ಹೇಳ್ತಾರಲ್ಲ, ಆನೆ ಹೋಗುವಂಥ ಆನೆನ ಬಿಟ್ಟು ಬಾಲಕ್ಕೆ ಜೋತು ಬಿದ್ದರು ಅಂತ. ಅಂದರೆ ಆ ಘಟಕದಲ್ಲಿ ಒಂದು ಮುಖ್ಯವಾದಂಥ ದೊಡ್ಡ ಪ್ರಶ್ನೆ ಇರುತ್ತೆ, ನಾವು ಅದನ್ನು ನೆಗ್ಲೆಕ್ಟ್ ಮಾಡಿ ಯಾವುದೋ ಒಂದು ಸಣ್ಣ ಒಂದು ಅಂಕದ ಪ್ರಶ್ನೆಯನ್ನೇ ಪದೇ 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 ಪ್ರಾಕ್ಟೀಸ್ ಮಾಡಿ ನಮ್ಮ ಟೈಮನ್ನು ನಾವು ಹಾಳು ಮಾಡ್ಕೊತಾ ಇರ್ತೀವಿ, ವೇಸ್ಟ್ ಮಾಡ್ಕೊತಾ ಇರ್ತೀವಿ. ಹಾಗಾಗಬಾರ್ದು. ಈಗ ಉದಾಹರಣೆಗೆ ನಿಮ್ಮ ಗಣಿತ ಪಠ್ಯಪುಸ್ತಕದಲ್ಲಿ ತಗೊಂಡ್ರೆ ಒಂದು ಘಟಕ ಇದೆ ಸರ್ಕಲ್ಸ್. ಸರ್ಕಲ್ ಘಟಕಕ್ಕೆ ನಿಮಗೆ ಎಷ್ಟು ಅಂಕಗಳಿದ್ದಾವೆ ಅಂತ ಜ್ಞಾಪಕ ಇದೆಯಾ ಸ್ನೇಹಿತರೆ? ಇಲ್ವಾ? ಓಕೆ. ಈ ಸರ್ಕಲ್ ಘಟಕಕ್ಕೆ ನಮಗೆ ಇಲಾಖೆ 4 ಅಂಕಗಳನ್ನು ನಿಗದಿ ಮಾಡಿದೆ. ಈ 4 ಅಂಕಗಳಲ್ಲಿ 3 ಅಂಕಗಳು ಒಂದು ಪ್ರಮೇಯ ಅಥವಾ ಅದಕ್ಕೆ ಸಮನಾದಂತಹ ಒಂದು ಲೆಕ್ಕ ಬರುತ್ತೆ. ಯಾರು ಪ್ರಮೇಯವನ್ನು ಪರ್ಫೆಕ್ಟ್ ಮಾಡ್ಕೊಂಡಿರ್ತಾರೋ ಅವರು ಕೇವಲ ಇನ್ನು 1 ಅಂಕಕ್ಕೆ ಒದ್ದಾಡಬೇಕು. ಈ 1 ಅಂಕದ ಪ್ರಶ್ನೆಗಳು ಹೇಗಿರ್ತವೆ, ಇವುಗಳನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ಇಲ್ಲಿ ಯೋಚನೆ ಮಾಡಿದ್ರೆ ಸಾಕು. ಸೊ 1 ಅಂಕದ ಪ್ರಶ್ನೆಗಳು MCQs ಆಗಿರ್ತವೆ ಅಥವಾ 1 ವರ್ಡ್ ಆಗಿರ್ತವೆ. ಸೊ ಈ ನಿಟ್ಟಿನಲ್ಲಿ 1 ವರ್ಡ್ ಅಥವಾ MCQ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಸಮಯನೂ ಉಳಿತಾಯ ಆಗುತ್ತೆ, ಜೊತೆಗೆ ಘಟಕವನ್ನು ಬೇಗ ಮುಗಿಸ್ದೆ ಅನ್ನುವಂತಹ ಸಮಾಧಾನ ಕೂಡ ಇರುತ್ತೆ. ಅದರ ಬದಲಾಗಿ ಈ 4 ಅಂಕದ ಪುಟಾಣಿ ಘಟಕಕ್ಕೆ ಹೆಚ್ಚಿನ ಸಮಯವನ್ನು ವ್ಯಯ ಮಾಡಿ ಅದರ ಬದಲು ಇನ್ನೊಂದು ಘಟಕ ಇದೆ ನೋಡಿ, ತ್ರಿಭುಜಗಳು. ಈ ತ್ರಿಭುಜಗಳು ಘಟಕಕ್ಕೆ ನಮ್ಮ ಇಲಾಖೆ 8 ಅಂಕಗಳನ್ನು ನಿಗದಿ ಮಾಡಿದೆ. ಇದರಲ್ಲಿ 4 ಅಂಕಕ್ಕೆ ಒಂದು ಪ್ರಮೇಯ ಇದೆ, 2 ಅಂಕದ ಪ್ರಶ್ನೆ ಇದೆ, ಜೊತೆಗೆ 1 ಅಂಕದ ಪ್ರಶ್ನೆ ಕೂಡ ಇದೆ. ಸೊ ಈ ರೀತಿ ದೊಡ್ಡ ಘಟಕಕ್ಕೆ ಹೆಚ್ಚಿನ ಸಮಯವನ್ನು ವ್ಯಯ ಮಾಡೋದ್ರಿಂದ ನಿಮಗೆ ತುಂಬ ಕಲಿತಂತೆ ಆಗುತ್ತೆ, ತುಂಬ ಪ್ರಾಕ್ಟೀಸ್ ಆಗುತ್ತೆ. ಇದನ್ನು ಮೈಂಡಲ್ಲಿಟ್ಕೊಂಡು ನೀವು ಅಧ್ಯಯನ ಮಾಡಿ ಸ್ನೇಹಿತರೆ. ನಿಮ್ಮ ಎಲ್ಲ ಸಾಮಗ್ರಿಗಳನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಂಡಿರಿ. ಉದಾಹರಣೆಗೆ ಗ್ರಾಫ್ ಹಾಳೆ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಕೋನ ಮಾಪಕ, ಸ್ಕೇಲ್, ಇರೇಸರ್ ಇತ್ಯಾದಿ. ಸ್ನೇಹಿತರೆ, ಇದು ನೋಡೋದಕ್ಕೆ ಅತ್ಯಂತ ಸರಳವಾದಂತಹ ಟಿಪ್ಸ್ ಥರ ಕಂಡರೂ ಕೂಡ ಇದರ ಹಿನ್ನೆಲೆಯಲ್ಲಿ ಸೈಕೋಲಾಜಿಕಲ್ ಹ್ಯಾಕ್ ವರ್ಕ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನೀವು ಓದ್ತಾ ಇರ್ತೀರ, ನಿಮಗೆ ಸಡನ್ನಾಗಿ ಒಂದು ಸ್ಕೇಲ್ ಅಥವಾ ಕೋನ ಮಾಪಕದ ಅವಶ್ಯಕತೆ ಬರುತ್ತೆ. ಆವಾಗ ನೀವು ಓದೋದನ್ನು ಬಿಟ್ಟುಬಿಟ್ಟು, ಇಲ್ಲಿ ಓದ್ತಾ ಇದ್ರಿ ಬಿಟ್ಟುಬಿಟ್ಟು ಎದ್ದು ಹೋಗಿ ಯಾವುದೋ ಒಂದು ವಸ್ತುವನ್ನು ತರೋದಕ್ಕೆ ಅಂತ ಎದ್ದು ಹೋಗ್ತೀರಿ. ಆಮೇಲೆ ಬಂದುಬಿಟ್ಟು ಪುನಃ ಓದಕ್ಕೆ ಹೋದಾಗ ಈ ಮಧ್ಯೆ ಒಂದು ಲರ್ನಿಂಗ್ ಗ್ಯಾಪ್ ಉಂಟಾಗುತ್ತೆ. ಈ ಗ್ಯಾಪನ್ನು ನೀವು ತುಂಬ್ಕೊಳ್ಳೋದಕ್ಕೆ ಪುನಃ ನಿಮಗೆ 10 ನಿಮಿಷಗಳಷ್ಟು ಕಾಲಾವಕಾಶ ಬೇಕಾಗುತ್ತೆ. ಈಗಾಗಲೇ ಎದ್ದು ಹೋಗಿ ವ್ಯಯ ಮಾಡಿರುವಂಥದ್ದು 10 ನಿಮಿಷ, ಜೊತೆಗೆ ನೀವು ವಾಪಸ್ ಬಂದ ಮೇಲೆ ಮತ್ತೆ ನೀವು ಟ್ರ್ಯಾಕಿಗೆ ಬರೋದಕ್ಕೆ 10 ನಿಮಿಷ. ಸೊ ಟೋಟಲಿ ನಿಮಗೆ 20 ಮಿನಿಟ್ಸ್ ಟೈಮ್ ವೇಸ್ಟ್ ಆಗುತ್ತೆ ಸ್ನೇಹಿತರೆ. ಅಕಸ್ಮಾತ್ ನೀವು ತರೋದಕ್ಕೆ ಒಂದು ವಸ್ತುವನ್ನು ತರೋದಕ್ಕೆ ಅಂತ ಹೋದಾಗ ಯಾರೋ ರಿಲೇಟಿವ್ಸ್, ಅಪ್ಪ ಅಮ್ಮ ಅಕ್ಕ
ಪಕ್ಕದ ಮನೆಯವರು ಯಾರೋ ಒಬ್ರು ನಿಮ್ಮನ್ನ ಮಾತಾಡ್ಸಿದ್ರು ಅಂತ ಹೇಳಿದ್ರೆ ನೀವು ಅಲ್ಲಿ ಮಾತಾಡ್ತಾ ಅವ್ರ ಜೊತೆ ಎಂಗೇಜ್ ಆಗಿ ಎಷ್ಟೋ ಸಲ ವಾಪಸ್ ಬರೋದಕ್ಕೆ ಅರ್ಧ ಮುಕ್ಕಾಲು ಗಂಟೆ ಆಗಿರುವಂತಹ ಸಂದರ್ಭಗಳು ಇರ್ತವೆ. ಸೊ ಇವೆಲ್ಲವುಗಳನ್ನ ಮೊದಲೇ ಪ್ಲಾನ್ ಮಾಡ್ಕೋಬೇಕು. ಶೆಡ್ಯೂಲ್ನಲ್ಲೇ ನೀವು ಪೆನ್ಸಿಲ್, ಇರೇಸರ್, ರಬ್ಬರ್, ಕೋನ ಮಾಪಕ, ಕಾಂಪಾಸ್, ಗ್ರಾಫ್ ಹಾಳೆ, ನಿಮ್ಗೆ ಏನೇನು ಬೇಕೋ ಎಲ್ಲವನ್ನು ಒಂದ್ರ ಪಕ್ಕ ಒಂದು ಕ್ಲೀನಾಗಿ ಜೋಡಿಸ್ಕೊಂಡು ಓದ್ಕೊಳ್ಳೋಕೆ ಕೂತ್ಕೋಬೇಕು ಸ್ನೇಹಿತರೆ.